ಇವತ್ತೇನು 5 ಕೆಜಿ ಅಕ್ಕಿಯನ್ನು 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಏನು ಪ್ರಾರಂಭವನ್ನು ಮಾಡಿದರೋ ಅದರ ಅನುಭವ ನನಗೂ ಕೂಡ ಗೊತ್ತಾಗಿದೆ ಅಧ್ಯಕ್ಷರೇ. ನಾನು ಅವರು ಒಂದೇ ಕ್ಷೇತ್ರ ಒಂದೇ ತಾಲೂಕು 83ರಿಂದ 2006ರವರೆಗೂ ಕೂಡ ಆ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ನಾನೇ ನೋಡ್ತಾ ಇದ್ದೆ. ಅವ್ರ ತೋಟ ಜಮೀನು ಅವ್ರ ಕುಟುಂಬ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಮಾತಾಡುವಾಗ ಕಳೆದ ಬಾರಿ ಒಂದು ಮಾತು ಹೇಳಿದರು, ನಮ್ಮ ತಾಯಿ ಶನಿವಾರ ವಾರಕ್ಕೊಂದು ಸಾರಿ ಅನ್ನ ಮಾಡಿ ಊಟ ಮಾಡಿಸ್ತಾ ಇದ್ದು, ಮಕ್ಕಳಿಗೆ ಬಟ್ಟಲಲ್ಲಿ ತುಪ್ಪ ಹಾಕಿ ಅನ್ನ ಊಟ ಮಾಡಿಸ್ತಿದ್ರು. ಅದರ ಅನುಭವ ನನಗಿದೆ. ಅದರಿಂದ ಅನ್ನಭಾಗ್ಯ ಯೋಜನೆ ಕೊಡಬೇಕು ಅಂತೇಳಿ ಅವತ್ತು ಹೇಳಿದರು. ಅದರ ಅನುಭವ ನನಗೂ ಇದೆ ಅಧ್ಯಕ್ಷರೇ. ನಾನು ಕೂಡ ಸುಮಾರು 66 ಭೀಕರ ಬರಗಾಲದವರೆಗೂ ಕೂಡ ಕೆರೆಕಟ್ಟೆಗಳು ತುಂಬ್ತಾ ಇದ್ದು ಮಳೆ ಬೆಳೆಗಳಾಗ್ತಾ ಇದ್ದೋ, ಭತ್ತನೂ ಅಲ್ಲೇ ಬೆಳೀತಾ ಇದ್ದೋ. ನಮ್ಮದು ಖುಷ್ಕಿ ಪ್ರದೇಶ, ಗುಂಗ್ರಾಲ್ ಛತ್ರ ನಮ್ಮದು ಇಲ್ವಾಲ ಹೋಬಳಿ, ಅವ್ರು ಸಿದ್ದರಾಮನುಂಡಿ ವರುಣಾ ಹೋಬಳಿ, ಅವ್ರದು ಖುಷ್ಕಿ ಪ್ರದೇಶ. ಅವ್ರಿಗೆ ವರುಣಾ ನಾಲೆ ಬಂದಿದೆ, ದೇವರಾಜ ಅರಸನವರು ಏನು ನೀರಾವರಿ ಕೊಟ್ಟರು, ವರುಣಾ ನಾಲೆ ಬಂದಿದೆ, ಸ್ವಲ್ಪ ಗದ್ದೆ ಆಗಿದೆ ಈಗ ಅವ್ರಿಗೆ. ಆ ಕಷ್ಟ ನಾನು ಅನುಭವಿಸಿದ್ದೀನಿ ಅಧ್ಯಕ್ಷರೇ. 1966ರಲ್ಲಿ ಭೀಕರ ಬರಗಾಲ ಬಂದು ನಮ್ಮ ತಂದೆ ತೀರ್ಕೊಂಡಿದ್ರು. ಅವತ್ತು ದೊಡ್ಡ ಕುಟುಂಬ, ಅಕ್ಕ ತಂಗಿಯರು 5 ಜನ, ಅವ್ರಿಗೆ ಬಾಣನ ತನಿಖೆ ಆಗಲಿ, ನಾವು ಅಕ್ಕಿ ಅನ್ನ ಇಲ್ಲದೆ ಅವರೇಕಾಯಿ ಬೆಳೆದು ಅದನ್ನು ತಲೆ ಮೇಲೆ ಹೊತ್ಕೊಂಡೋಗಿ ಭತ್ತಕ್ಕೆ ಮಾರ್ತಾಯಿದ್ದು, ಗೆಣಸು ಅವರೇಕಾಯಿನ ಅಲ್ಲಿಂದ ಭತ್ತ ತಂದು ನಾವು ಅನ್ನ ಊಟ ಮಾಡ್ತಾಯಿದ್ದು. ಆವತ್ತು ಅಮೇರಿಕಾದಿಂದ ಕೆಂಪು ಜೋಳ, ಸಜ್ಜೆ, ಅಟ್ಟ, ಮೈದಾ, ಶಾಲಾ ಮಕ್ಕಳಿಗೆ ಹಾಲಿನ ಪುಡಿ ಎಲ್ಲ ಅಮೇರಿಕಾದಿಂದ ಬರ್ತೋಗುತ್ತೆ ಅಧ್ಯಕ್ಷರೇ. ಭೀಕರ ಬರಗಾಲದಲ್ಲಿ ಆ ಬರಗಾಲದ ಬವಣೆಯನ್ನು ಸ್ವತಃ ನಾನು ಅನುಭವಿಸಿದ್ದೀನಿ ಅಧ್ಯಕ್ಷರೇ. ನಾನು ಸಂಪೂರ್ಣವಾಗಿ ಚಿಕ್ಕ ವಯಸ್ಸಿಂದನೇ 62-63 ದಿನ ವ್ಯವಸಾಯಕ್ಕೆ ತೊಡಗಿಸ್ಕೊಂಡು ಉತ್ತಿರ್ತಕ್ಕಂಥದ್ದು. ಸಾಯಿಲ್ ಕನ್ಸರ್ವೇಷನ್ ಬಂಡಾಗ್ತಾಯಿದ್ರು. ಒಂದು ದಿನ ಮಟ್ಟಿನೂ ಕೂಡ ಒಡೆಯೋಕೆ ಹೋಗಿದ್ದೆ, 10 ರೂಪಾಯಿ ಅವತ್ತು ಕೂಲಿ ಕೊಟ್ಟರು ನನಗೆ. ಅಲ್ಲಿಂದ ಬಂದಮೇಲೆ ಅವತ್ತು ಕೆರೆಕಟ್ಟೆಗಳು ತುಂಬಿದೋ, ಮತ್ತೆ ಬೇಸಾಯಕ್ಕೆ ಶುರು ಮಾಡಿದ್ರು ನಾವು ಅಧ್ಯಕ್ಷರೇ. ಈ ರೀತಿ ಅನ್ನ ಅಂದರೆ ಅದಕ್ಕೆಷ್ಟು ಅವಶ್ಯಕತೆ ಮಹತ್ವ ಇದೆ ಅಂತಕ್ಕಂಥದ್ದನ್ನು ಅರ್ತಿದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ, 3 ಹೊತ್ತು ಊಟ, ಮೈ ತುಂಬ ಬಟ್ಟೆ, ನೋಡಿದಾಗ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಅಧ್ಯಕ್ಷರೇ. ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಅವರೆಲ್ಲ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಅದು ಅನ್ನದ ಅದು ಜೊತೆಗೆ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ತಲಾ ಕೆಜಿ 34 ರೂಪಾಯಿ ಪಡೆದು ಅಕ್ಕಿ ಕೊಡಬೇಕಾಗಿತ್ತು, ಅವ್ರು ಕೊಡಲಿಲ್ಲ.